ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಅಕ್ಷತಾ ಬಿ. ಸಮಾಜಕ್ಕೆ ಏನಾದರೂ ಕೊಟ್ಟು ಹೋಗುವ ಕಾರ್ಯ ಮನುಷ್ಯನಾಗಿ ಹುಟ್ಟಿದವನು ಮಾಡಬೇಕು. ದಾನ ಕೊಡುವ ವ್ಯವಸ್ಥೆಯನ್ನು ರೂಪಿಸಿರುವ ಉದ್ದೇಶ ಸಮಾಜಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡುವ ಸಂಪ್ರದಾಯ ಮುಂದುವರಿಯಲಿ ಎಂಬುದಾಗಿದೆ ಎಂದು ಉಪ್ಪಿನಬಿಡಿಗೆರೆ 3000 ವಿರಕ್ತ ಮಠದ ಕುಮಾರ ವಿರೂಪಾಕ್ಷ ಸ್ವಾಮೀಜಿ ಹೇಳಿದರು. ಯಾರು ಜೀವಂತ ಇರ್ತಾರ ಅಂತಂದ್ರೆ, ಯಾರು ದಾನಿಗಳು ಇರ್ತಾರ ಅವ್ರು ಮಾತ್ರ ಸತ್ತ ಮೇಲೆ ಕೂಡ ಜೀವಂತ ಇರ್ತಾರಂತ. ಜೀವಂತ ಇರ್ತಾರಂತ ನೀವು ಪ್ರಶ್ನೆ ಮಾಡ್ಬೋದು. ಮಕ್ಕಳು ಹೆಂಗ ಜೀವಂತ ಇರ್ತಾರಂತ ನೀವು ಪ್ರಶ್ನೆ ಮಾಡ್ಬೋದು. ಅವ್ರ ಶರೀರ ಸತ್ತಿರುತೈತೆ ಹೊರತು ಅವ್ರ ಹೆಸರು ಸತ್ತಿರೋದಿಲ್ಲ. ಉದಾಹರಣೆಗೆ ಗಂಗಮ್ಮಜ್ಜಿ ಶರೀರ ಇಲ್ಲ, ಆದರೂ ಕೂಡ ಅವ್ರ ಹೆಸರಾಯಿತು ಇಲ್ಲೋ, ಹಾಗಾದ ಮೂಲಕ ಅವ್ರು ಹೇಗೆ ಸಾಯ್ತಾಳೆ? ಶರೀರ ಮುಖ್ಯ ಅಲ್ಲ, ಅವ್ರು ಮಾಡಿರ್ತಕ್ಕಂತಹ ಕಾರ್ಯ ಈ ಸಮಾಜದೊಳಗೆ ಬಹಳ ಮುಖ್ಯ. ಹೀಗಾಗಿ ತಾನಿಗೆ ಎಂದೂ ಕೂಡ ಸಾವಿಲ್ಲ ಅಂತಲ್ಲ, ತಮ್ಮ ಇಡೀ ಕುಟುಂಬದ ಪ್ರತಿಯೊಂದು ಆಸ್ತಿಯೂ ಕೂಡ ಇದು ಸಮಾಜದ ಬಡ ಮಕ್ಕಳ ಶಿಕ್ಷಣ ಕಲೀಲಿ ಅಂತ ತಿಳ್ಕೊಂಡು ಇಡೀ ಎಲ್ಲ ಆಸ್ತಿನೂ ಕೂಡ ಅವರು ದಾನ ಮಾಡಬಾರ್ದು ಅಂತ ತಿಳ್ಕೊಂಡು ಇವತ್ತು ಕೆ ಎಲ್ ಸೊಸೈಟಿಯನ್ನು ನಾವು ಹಾಡಿ ಹೊರಡ್ತೀವಿ. ಕಾರಣ ಇದು ಲೀಗರಾಗಿರಲಿಲ್ಲ, ಆದರೂ ಕೂಡ ಅದಾಗ ಎಲ್ಲಿಯದಾಗ ಎಲ್ಲರೂ ಮನಸ್ಸಿನಾಗ. ಹೀಗಾಗಿ ದಾನ ಮಾಡಿರ್ತಕ್ಕಂಥ ವ್ಯಕ್ತಿ ಸಾಯುವುದಿಲ್ಲ, ಆತ ಯಾವಾಗಲೂ ಕೂಡ ಜೀವಂತವಾಗಿ ಇರ್ತಕ್ಕಂಥದ್ದು. ತಾನು ಇದ್ದಿರ್ತಕ್ಕಂಥ ಸಮಯದೊಳಗೆ ಬಡವರಾಗಲಿ ಬಂಧುಗಳಿಗಾಗಲಿ ಸಮಾಜಕ್ಕಾಗಲಿ ದಾನ ಮಾಡಲಿಲ್ಲ, ಧರ್ಮ ಮಾಡಲಿಲ್ಲ, ಅವನು ಹೆಣ ಬೈತಕ್ಕಂಥ ಸಮಯದೊಳಗೆ ಈ ದೇವಸ್ಥಾನದಿಂದ ಹಾದು ಹೋಗಿರು ಒಂದಿಷ್ಟು ಪುಣ್ಯ ಗಿಣ್ಯ ಬಂದಿತ್ತು ಅಂತ ಹೇಳಿ ದೇವಸ್ಥಾನ ಮುಂದಿಂದ ಹೆಣ ಒಯ್ದರು ಅಂತಂದ್ರೆ ಆ ಹೆಣಕ್ಕೇನಾದರೂ ಪುಣ್ಯ ಬರ್ತದೇನೋ ಅಂತ ಕೇಳ್ತಾರೆ. ಯಾಕೆ ಈ ಮಾತನ್ನು ಹೇಳ್ತೀವಿ ಅಂತಂದ್ರೆ, ನಾವು ಕೇವಲ ನಮ್ಮ ಹೆಂಡತಿ ಅಥವಾ ನಮ್ಮ ಮಕ್ಕಳು ನಮ್ಮ ಸದಸ್ಯರನ್ನೇ ಸಲುವಾಗಿ ಈ ಭೂಮಿ ಮೇಲೆ ನಾವು ಹುಟ್ಟಿ ಬಂದಿಲ್ಲ. ಬದಲಾಗಿ ಯಾವ ಸಮಾಜದಲ್ಲಿ ನಾವು ಬಾಳ್ತೀವಿ, ಯಾವ ಸಮಾಜದಲ್ಲಿ ನಾವು ಬದುಕ್ತೀವಿ, ಆ ಸಮಾಜದ ಸಲುವಾಗಿ ನಾವು ಏನಾದರೂ ಕೂಡ ಕೊಡಬೇಕು. ನಾವು ಬಸವಣ್ಣವರು ಏನಾದರೂ ಕೂಡ ಕೊಡಬೇಕು, ನಾವು ಕೊಟ್ಟು ಹೋಗಬೇಕು. ಹೀಗಾಗಿ ನಮ್ಮ ಪ್ರಭು ದೇಶಾಚಾರ್ಯರು ಅವರನ್ನು ನೋಡಿಕೊಳ್ಳೆ ನನಗೆ ಬಹಳ ಪ್ರೀತಿ ಅನಿಸ್ತದೆ. ಯಾಕಂತಂದ್ರೆ ಕಳೆದ ಒಂದು 18 ದಿವಸಗಳಿಂದ ಅವರನ್ನು ನಾನು ನೋಡ್ತಾ ಇದ್ದೇನೆ. ಅವ್ರ ಬಗ್ಗೆ ಸುಮ್ಮನೆ ಒಂದೇ ಒಂದು ಮಾತು ಹೇಳಬೇಕು ಅಂತಂದ್ರೆ, ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ ಒಂಥರ ಕುಂಬಿದು ಕೊಡ. ನಮ್ಮ ಪ್ರಭು ದೇಸಾಯಿಗಳು ತುಂಬಿದು ಕೊಡ ಇದ್ದಂಗೆ ಇರ್ತಾರೆ. ತಮ್ಮ ಕಡೆ ಎಷ್ಟು ಸಾಧ್ಯವೋ ಅಷ್ಟೊಂದು ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಮತ್ತು ಈ ಕೇರಳ ಸಾಹಿತ್ಯ ಪರಿಷತ್ತಿಗೆ ಒಂದಿಷ್ಟು ದುಡ್ಡು ತಂದೆಯವರ ನೆನಪಿನಲ್ಲಿ ದತ್ತಿಯಾಗಿಟ್ಟಾರೆ. ನಿಜವಾಗ್ಲೂ ಕೂಡ ಇಂಥ ದಾನಿಗಳು ಮುಂದೆ ಬಂದ್ರೆ ಬಸವಾದಿ ಶಿವಶರಣರ ಸಾಹಿತ್ಯ ಏನದಾಗ ಆ ಸಾಹಿತ್ಯ ಪ್ರತಿಯೊಬ್ಬರಿಗೂ ಕೂಡ ಮುಟ್ಟಿಸ್ಲಿಕ್ಕೆ ಬಹಳ ಒಂದು ಧೈರ್ಯ ಬರ್ತದೆ ಮತ್ತು ಅನುಕೂಲ ಕೂಡ ಆಗ್ತದೆ. ಯಾಕಂತಂದ್ರೆ ಸರ್ವೇ ಗುಣಃ ಕಾಂಚನ ಮಾಶ್ರಯ ಅಂತಿ, ನಾವು ಏನೇ ಮಾಡಬೇಕಾದರೂ ಕೂಡ ಒಂದು ಆರ್ಥಿಕ ವ್ಯವಸ್ಥೆ ಬೇಕು. ವ್ಯವಸ್ಥೆ ಇದ್ದಿದ್ದಿಲ್ಲ ಅಂತಂದ್ರೆ ನಾವು ಇಂದಿನ ಕಾಲದಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಹೀಗಾಗಿ ಈ ದಾನ ಕೊಡ್ತಕ್ಕಂಥ ಪದ್ಧತಿ ಯಾಕೆ ಮಾಡ್ಯಾರ ಅಂತಂದ್ರೆ ಸಮಾಜದ ಕಾರ್ಯಗಳು ಮುಂದುವರಿಯಲಿ ಅನ್ನೋ ಕಾರಣಕ್ಕಾಗಿ ದಾನವನ್ನು ಕೊಡ್ತಕ್ಕಂಥ ಒಂದು ಪದ್ಧತಿ ಮಾಡಿರ್ತಕ್ಕಂಥದ್ದು. ಪಟ್ಟಣದ ನಾಲತ್ವಾಡ್ ರಸ್ತೆಯಲ್ಲಿರುವ ಹಾರ್ವರ್ಡ್ ಪಿಯು ಸೈನ್ಸ್ ಕಾಲೇಜಿನಲ್ಲಿ ಗುರುವಾರ ಶರಣ ಸಾಹಿತ್ಯ ಪರಿಷತ್ ಹಾಗೂ ಹಾರ್ವರ್ಡ್ ಪಿಯು ಸೈನ್ಸ್ ಕಾಲೇಜಿನಲ್ಲಿ ಲಿಂಗೈಕ್ಯ ಚನ್ನಣ್ಣ ದೇಸಾಯಿ ಇವರ ಸ್ಮರಣಾರ್ಥ ಹಮ್ಮಿಕೊಂಡಿದ್ದ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಇನ್ನು ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಾನು ಇನ್ನೂ ಒಂದು ಮಾತು ಹೇಳಿ ಮುಗಿಸ್ತೇನೆ. ನಿಮ್ಮ ಜೀವನದಲ್ಲಿ ನೀವು ಏನಾದರೂ ಕೂಡ ಮುಂದುವರಬೇಕಾಗಿತ್ತು ಅಂತಂದ್ರಪ್ಪ, ನಿಮ್ಮಲ್ಲಿ ಶ್ರದ್ಧೆ ಮತ್ತು ಪರಿಶ್ರಮ ಇವೆರಡು ಬಹಳ ದೊಡ್ಡ ಮುಖ್ಯ. ನೀವು ಮುಂದೆ ಏನಾಗಬೇಕಂದಿರೋ ಅದು ನಮಗೆ ಗೊತ್ತಿಲ್ಲ, ಆದರೆ ಒಬ್ಬ ಒಳ್ಳೆಯ ಮನುಷ್ಯರಾಗಿ ಬದುಕಬೇಕು ಅನ್ನೋದು ಇದು ಎಲ್ಲಕ್ಕಿಂತ ದೊಡ್ಡ ಮಾತು. ನೀವು ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಏನಾಗಲಿ, ಮತ್ತೊಂದಾಗಲಿ, ಆದರೆ ಭಾರತ ದೇಶದ ಸತ್ ಪ್ರಜೆಗಳಾಗಿ ನೀವು ಬದುಕಬೇಕು, ಬಾಳಬೇಕು. ಜೀವನದೊಳಗೆ ಏನೇ ಒಂದು ಸಾಧನೆ ಮಾಡಬೇಕಾಗಿತ್ತು ಅಂತಂದ್ರೆ ಒಂದು ಶ್ರದ್ಧೆ, ಒಂದು ಪರಿಶ್ರಮ. ಎಲ್ಲಿ ಶ್ರದ್ಧೆ? ನಿಮ್ಮ ಗುರುಗಳಲ್ಲಿ ಶ್ರದ್ಧೆ. ನಿಮ್ಮ ವಿದ್ಯೆಯನ್ನು ಕಲಿಸ್ತಕ್ಕಂತಹ ಗುರುಗಳು ಅವರು ಏನು
ನಿಮಗೆ ವಿದ್ಯೆಯನ್ನು ಕಲಿಸ್ತಾರಲ್ಲ, ಆ ಅವರು ಹೇಳಿರ್ತಕ್ಕಂಥ ಆ ಮಾತುಗಳನ್ನು ನೀವು ಶ್ರದ್ಧೆಯಿಂದ ಕೇಳಿ. ಶ್ರದ್ಧೆಯಿಂದ ಕೇಳಿ ಮತ್ತೊಂದೇನು ಕೆಲಸ ಮಾಡಬೇಕು? ಪರಿಶ್ರಮ, ಹಾರ್ಡ್ ವರ್ಕ್ ಅಂತಗಲ್ಲ, ಹಾರ್ಡ್ ವರ್ಕ್. ಯಾವ ಮನುಷ್ಯ ತನ್ನ ಜೀವನದೊಳಗೆ ಕಠಿಣ ಪರಿಶ್ರಮ ಮಾಡುವುದಿಲ್ಲ ಆ ಮನುಷ್ಯ ಜೀವನದೊಳಗೆ ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ವಿದ್ಯೆ ಅನ್ನೋದು ದುಡ್ಡಿನಿಂದ ಬರೋದಲ್ಲ, ವಿದ್ಯೆ ಅನ್ನೋದು ಸಕಲ ಸೌಕರ್ಯಗಳಿಂದ ಬರೋದಲ್ಲ, ವಿದ್ಯೆ ಅನ್ನೋದು ಅದಕ್ಕೆ ಒಂದೇ ಒಂದು ಮಾರ್ಗ ಅಂತಂದ್ರೆ ಕಠಿಣ ಪರಿಶ್ರಮ. ಕಠಿಣ ಪರಿಶ್ರಮ ಇದ್ದಾಗ ಮಾತ್ರ ಆ ವಿದ್ಯೆ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ. ಇಂದಿಗೂ ಕೂಡ ಪ್ರಸಿದ್ಧ, ಇವತ್ತು ನಾವು ಸಂಸ್ಕೃತ ಭಾಷೆ ಕಲಿಬೇಕಾಗಿತ್ತು ಅಂತಂದ್ರೆ ಮೊದಲು ನಾವು ಪಾಡಿನ ನೆನೆಸಬೇಕಾಗ್ತದೆ. ಕಾರಣ ಶ್ರದ್ಧೆ ಇಟ್ಟು ಕಲಿತಿರ್ತಕ್ಕಂಥದ್ದು, ಪರಿಶ್ರಮ ಇಟ್ಟು ಕಲಿತಿರ್ತಕ್ಕಂಥದ್ದು ಏನದಲ್ಲ, ಈ ಪರಿಶ್ರಮ ಪಟ್ಟು ನೀವು ಏನು ಕಲಿತಿರಲ್ಲ ಅದು ನಿಮ್ಮಲ್ಲಿ ಉಳಿತದೆ. ಅದಕ್ಕೆ ಗುರುಗಳು ಹೇಳ್ತಕ್ಕಂಥ ವಿದ್ಯೆಯ ಮೇಲೆ ಶ್ರದ್ಧೆ, ಅವ್ರು ಹೇಳಿಕೊಟ್ಟಿರ್ತಕ್ಕಂಥ ವಿದ್ಯೆಯನ್ನು ಕಠಿಣವಾಗಿ ಕಠಿಣ ಪರಿಶ್ರಮದಿಂದಾಗಿ ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥದ್ದು, ಇವೆರಡು ಸೂತ್ರಗಳನ್ನು ನಿಮ್ಮ ಜೀವನದೊಳಗೆ ನೀವು ಪರಿಪಾಲನೆ ಮಾಡಿದ್ದೇ ಆದರೆ ನೀವು ಜೀವನದೊಳಗೆ ನೀವು ಏನು ಅಂದ್ಕೊಂಡಿದ್ದೀರಿ ಅದು ಆಗಕ್ಕೆ ಸಾಧ್ಯ ಅದ. ಆದರೆ ಇನ್ನೊಂದು ಮಾತು ನಾ ಏನು ಹೇಳಲಿಕ್ಕೆ ಅಪೇಕ್ಷೆ ಮಾಡ್ತೀನಿ ನಮ್ಮ ಎಲ್ಲ ಮಕ್ಕಳಿಗೆ ಅಂತಂದ್ರೆ, ನೀವು ನಾಳೆ ಜೀವನದೊಳಗೆ ಏನೇ ಆಗಲಿ, ನೀವು ಯಾವುದೇ ಕ್ಷೇತ್ರದೊಳಗೆ ಬೇಕಾದಷ್ಟು ಸಾಧನೆಯನ್ನು ಮಾಡಿ, ಆದ್ರೆ ಒಂದು ಮಾತ ಹಡದವ್ರು ನಿಂತು ಮರೆಯಕ್ಕೆ ಹೋಗ್ಬೇಡ. ತಾಯಿ ಹೆಗಲ ಮೇಲೆ ಹೊತ್ತು, ಹೆಗಲ ಮೇಲೆ ಹೊತ್ತು ಪ್ರಪಂಚ ತೋರಿಸೋರು ಯಾಕಪ್ಪ ಈ ಪ್ರಪಂಚದೊಳಗೆ? ಅಪ್ಪ ಮಾತ್ರ ನಾನು ನೋಡದೇ ಇರ್ತಕ್ಕಂಥ ಪ್ರಪಂಚ ನನ್ನ ಮಕ್ಕಳಾದರೂ ಕೂಡ ನೋಡಲಿ ಅಂತ ತನ್ನ ಹೆಗಲ ಮೇಲೆ ಕುಳ್ಳರಿಸಿಕೊಂಡು ನಮಗೆ ಪ್ರಪಂಚವನ್ನು ತೋರಿಸ್ತಕ್ಕಂಥವನು ತಂದೆ. ನಮಗೆ ಎಷ್ಟೇ ಕಷ್ಟ ಬಂದರೂ ಸಹಿತ ನಮ್ಮ ಮಕ್ಕಳು ಚೆನ್ನಾಗಿ ಇರಲಿ ಅಂತ ತಿಳ್ಕೊಂಡು ಬಹಳ ಪ್ರೀತಿಯಿಂದ ಬೆಳೆಸೋಳು ತಾಯಿ. ಮತ್ತು ನಾನು ಶಿಕ್ಷಕನಾಗೇ ಉಳಿದ್ರೂ ಪರವಾಗಿಲ್ಲ, ನನ್ನ ವಿದ್ಯಾರ್ಥಿಗಳು ಇವತ್ತು ದೇಶದ ಪ್ರಧಾನಿಯಾಗಲಿ ರಾಷ್ಟ್ರಪತಿ ಆಗಲಿ ಅನ್ನೋ ಭಾವನೆಯಿಂದ ತಮ್ಮಲ್ಲಿರ್ತಕ್ಕಂಥ ಎಲ್ಲ ವಿದ್ಯೆಯನ್ನು ಕೊಟ್ಟು ನಿಮ್ಮನ್ನು ಗಳಿಸ್ತಕ್ಕಂಥವ್ರು ಗುರುಗಳು, ಈ ಮೂರು ಮಂದಿನ ನೀವು ಮರೀಲಿಲ್ಲ ಅಂತಂದ್ರೆ ಈ ಪ್ರಪಂಚದೊಳಗೆ ನೀವೇ ದೊಡ್ಡವರಾಗ್ತದೆ. ಮತ್ತು ನೀವು ಕಲಿತಿರ್ತಕ್ಕಂತಹ ಶಾಲೆ, ಅದು ಪ್ರೈಮರಿ ಸ್ಕೂಲ್ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಕಲಿತಿರ್ತಕ್ಕಂತಹ ಶಾಲೆನೂ ಕೂಡ ಎಂದಿಗೂ ಕೂಡ ನೀವು ಮರೆಯಕ್ಕೆ ಹೋಗ್ಬೇಡ್ರಿ. ಹೊರಗಿರ್ತಕ್ಕಂತಹ ದೇವಸ್ಥಾನಗಳನ್ನ ಮರೆತು ನಡೀತದ, ನೀವು ಕಲಿತಿರ್ತಕ್ಕಂತಹ ವಿದ್ಯಾ ದೇವಸ್ಥಾನಗಳನ್ನು ನೀವು ಎಂದೂ ಕೂಡ ಮರೆಯಲಿಲ್ಲ ಅಂತಂದ್ರೆ ನೀವು ನಿಜವಾಗ್ಲೂ ಆದರ್ಶ ಪ್ರಭುಗಳಾಗ್ತೀರಿ, ಪ್ರಜೆಗಳಾಗ್ತೀರಿ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ, ನಿವೃತ್ತ ಶಿಕ್ಷಕ ಎಸ್ಎಚ್ ಮುದ್ನಾಳ್ ಮಾತನಾಡಿ ದಿವಂಗತ ಚನ್ನಣ್ಣ ದೇಸಾಯಿ ಅವರ ಆದರ್ಶಗಳ ಕುರಿತು ವಿವರಿಸಿದರು. ಅಂತಂದ್ರೆ ನಮ್ಮ ತಂದೆ 91 ವರ್ಷಕ್ಕೆ ಇರ್ಕೊಂಡ್ರು ಕೂಡ ನನ್ನಿತ್ತು ನಮ್ಮ ತಂದೆ ಹಿಂಗೆ ಕುಂಟರ ಯಾಕಂದ್ರೆ ಎಲ್ಲೂ ಹಸಿನ ಮಲಗಲೇ ಇಲ್ಲ. ಅದಕ್ಕೆ ನಾ ಎಲ್ಲೆಲ್ಲೇ ಹೋದಾಗ ನಮ್ಮ ತಂದೆಯವರು ಸ್ನಾನಾರ್ಥಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಅದ, ಅದನ್ನ ಮಾಡುವಂತ ವಿಚಾರದೊಳಗೆ ಇರ್ತೀನಿ. ಸಂಸಾರದಾಗ ಒಂದು ಸ್ವಲ್ಪ ಮರಿಯಿಂದ ಆಗ್ತಿರ್ತಾರೆ. ಮೊನ್ನೆ ಗೌರಿ ಹಾಸ್ಪಿಟಲ್ ಹೋಗಿದೆ ಸಿಕ್ಕರಿಯವರ ಎಲ್ಲ ದಾನದಲ್ಲಿ ಸಮಾಧಾನದಂತಕ್ಕಂಥದ್ದು ಬಹಳ ಶ್ರೇಷ್ಠವಾದಂಥದ್ದು. ಎಲ್ಲ ದಾನದಲ್ಲಿ ಸಮಾಧಾನ ಶ್ರೇಷ್ಠವಾದಂಥದ್ದು. ಈ ಪ್ರಭು ದೇಸಾಯಿ ಅವರು ತಮ್ಮ ತಂದೆಯ ಸ್ಮರಣಾರ್ಥವಾಗಿ ಬಂದಿದ್ದಾರೆ, ದತ್ತಿದಾನವನ್ನು ಮಾಡಿದ್ದಾರೆ. ಅವರು ತಮ್ಮ ಸ್ವಯಂ ಪ್ರೇರಣೆಯಿಂದ ತಮ್ಮ ಸ್ವಯಂ ಇಚ್ಛೆಯಿಂದ ದಾನವನ್ನು ಮಾಡಿದ್ದಾರೆ ವಿನಃ ಏನು ಮಾಡಿದ್ರಲ್ಲ ಮತ್ತೊಬ್ಬರ ಒತ್ತಾಯಕ್ಕಾಗಿ ಮತ್ತೊಬ್ಬರ ಒಂದು. ಹಾರ್ವರ್ಡ್ ಪಿಯು ಕಾಲೇಜಿನ ಅಧ್ಯಕ್ಷ ಎಸ್ ಎಂ ನೆರವಂಚಿ ಬಸವ ಬಾಬ ಪೂಜೆ ಮಾಡಿದರು. ಹೋಗಾದಂಥದ್ದು ಜವಾಬ್ದಾರಿ ನಾಡಿನ ಮಠಾಧೀಶರದು ಸ್ವಾಮೀಜಿಗಳದು ಮೇಲೆ ಮತ್ತು ನಾಯಕರು ರಾಜಕೀಯ ನಾಯಕರು ಕೂಡ ಅದೊಂದು ಜವಾಬ್ದಾರಿ ಇದೆ. ಯುವಕರನ್ನ ನಾವು ಸನ್ಮಾರ್ಗದತ್ತ ತಗೊಂಡು ಹೋಗಬೇಕಾದಂಥದ್ದು. ಇವತ್ತು ಇಂಟರ್ನೆಟ್ ಒಂದು ಏನು ಬಂತು ಬಂದ ನಂತರ ಮತ್ತು ಇಂಗ್ಲಿಷ್ ಮಾಧ್ಯಮದ ಒಂದು ಶಿಕ್ಷಣದ ಪ್ರಭಾವವೂ ಆಗಿರ್ಬೋದು. ಕ್ರಿಶ್ಚಿಯನ್ ಮಾದರಿ ಒಂದು ಇಂಗ್ಲಿಷ್ ಶಿಕ್ಷಣದಿಂದ ಇವತ್ತು ನಮ್ಮ ಯುವಕರು ವಿದ್ಯಾರ್ಥಿಗಳ ಮಧ್ಯದಲ್ಲಿ ಒಂದು ಸ್ವಲ್ಪ ಶಿಸ್ತಿನ ಒಂದು ಇದು ಬರ್ತಿ ಕಾಣಿಸ್ತಾ ಇದೆ. ಕೊಡುವಂತದ್ದು ಏನಾಗ್ತದೆ ಇವತ್ತು ಶಾಲಾ ಕಾಲೇಜುಗಳ ಇವತ್ತು ಏನು ಸಂಸ್ಥೆಗಳನ್ನು ಮಾಡಿದ್ದೀವಿ ಇದು ನಮ್ಮ ಜವಾಬ್ದಾರಿ ಅಂತ ಕೂಡ ನಾನು ಭಾವಿಸ್ತಾ ಇದ್ದೆ.
ಇಂಥ ನಮ್ಮ ಜವಾಬ್ದಾರಿ ಇಂಥ ಒಂದು 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 ಸಮಾರಂಭದಲ್ಲಿ ಪ್ರತಿ ಕಾರ್ಯಕ್ರಮದಲ್ಲಿ ಪೂಜ್ಯರು ಆಗಮಿಸಿರುವುದು ಮತ್ತು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಸವರಾಜ ನಾಲತ್ವ ನೇತೃತ್ವ ವಹಿಸಿದ್ದರು. ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಸತೀಶ್ ಓಜ್ವಾಲ್, ಬಾಲಾಜಿ ಶೂರ್ನ್, ರಾಹುಲ್ಗೌಡ ಪಾಟೀಲ್, ವೀರಶಿವ ಲಿಂಗಾಯತ ಸಮಾಜದ ಅಧ್ಯಕ್ಷ ಪ್ರಭುರಾಜ್ ಕಲಬುರ್ಗಿ, ವಿವಿ ಸಂಘದ ಸಹಕಾರ್ಯದರ್ಶಿ ಸುಧೀರ್ ನಾವದಗಿ, ಉದ್ಯಮಿ ಶರಣು ಸಂಜಯ್, ಲಕ್ಷ್ಮೀಬಾಯಿ ದೇಸಾಯಿ, ಕೆಯುಸಿ ಬ್ಯಾಂಕ್ ನಿರ್ದೇಶಕ ರುದ್ರಪ್ಪ ಕಡಿ, ಪುರಸಭೆ ಸದಸ್ಯ ವೀರೇಶ್ ಹಡಲ್ಗೇರಿ, ಶಿಕ್ಷಕಿ ಮಹಾದೇವಿ ವಾಲಿ, ಕಾಲೇಜಿನ ಪ್ರಾಚಾರ್ಯ ಆರ್ಬಿ ರೂಡಗಿ ಉಪಸ್ಥಿತರಿದ್ದರು. ಸಂಗಮೇಶ್ ಶಿವಣಗಿ ವಚನ ಗಾಯನ ಮಾಡಿದರು. ಬಿವಿ ಕೋರಿ ನಿರೂಪಿಸಿದರು. ಬಿಎ ನಾಲತ್ವಾಡ್ ವಂದಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.